फ्रेंड्स वेलकम टू माय चैनल एंड कोचिंग सेंटर सो टुडे आई एम गोइंग टू एक्सप्लेन सो ये ना एक्सप्लेन मरा पप्पा ने मा 11th स्टैंडर्ड कन्नड मोदल ने ड्रामा मोदल ने नाटक बोले शंकर पार्ट 7 वीडियो कत्तले या निज जनक बंधन कोडंगी ಏನು ಭಾಗವತರೆ ಈ ಪರ ಗಾಳಿ ಬೀಸುತ್ತಿದೆ ಇದು ನಿಮ್ಮ ಕಥೆಯ ಬೀಜ ಕಥೆಯಲ್ಲಿ ಬೀಸುತ್ತಿದೆಯಾ ನಿಜವಾಗಿ ಬೀಸುತ್ತಿದೆಯಾ ಕೋಡಂಗಿ ಕೇಳ್ತಾರೆ ಭಾಗವತರು ಏನು ಭಾಗವತರು ಈ ತರ ಗಾಳಿ ಬೀಸುತ್ತಿದೆ ಇದು ನೀವು ಹೇಳ್ತಿರುವ ಕಥೆಯಲ್ಲಿ ಬೀಸುತ್ತಿದೆ ಅಥವಾ ನಿಜವಾಗಲೂ ಇಂದು ಗಾಳಿ ಬೀಸುತ್ತಿದೆಯೇ ಎಂದು ಹೇಳಿದಾಗ ಭಾಗವತ ಬಿರುಗಾಳಿ ಬೀಸ್ತಾ ಇದೆ ನದಿ ಹರಿಯೋದನ್ನು ನಿಲ್ಲಿಸಿದೆ ನಿಲ್ಲಿಸಿ ಯಾರದೋ ಬಿಸುದನಿ ಕೇಳಿಸಿಕೊಳ್ತಾ ಇದೆ ಅಕ್ಕ ಕಾಳು ಭೂಮಿ ಮ್ಯಾಲಿದ್ದರೂ ಮೋಡಗಳಲ್ಲಿ ಯಾರದೋ ತಲೆ ಕಂಡ ಹಾಗೆಯೋ ಕಂಡೆಯ ಭಾಗವತರು ಹೇಳ್ತಾ ಇದ್ದಾರೆ ಬಿರುಗಾಳಿ ಬೀಸ್ತಾ ಇದೆ ಇದು ಗಾಳಿ ಗಾಳಿ ಅಷ್ಟೇ ಅಲ್ಲ ಬಿರುಗಾಳಿ ಬೀಸುತ್ತಿದೆ ನದಿ ಹರಿಯೋದನ್ನು ನಿಲ್ಲಿಸಿದೆ ಯಾರದೋ ಬಿಸುದನ್ನು ಕೇಳಿಸಿಕೊಂಡೆಯ ಅಕ್ಕ ಕಾಲುಗಳು ಭೂಮಿಯ ಮೇಲಿದ್ದರೂ ಮೋಡಗಳಲ್ಲಿ ಯಾರದೋ ತಲೆ ಕಂಡಂತೆ ಆಗ್ತಾ ಇದೆ ನೋಡಿದೆಯಾ ನೀನು ಎಂದಾಗ ಕೋಡಂಗಿ ಇಲ್ಲವೇ ನನಗೇನು ಕಾಣುತ್ತಿಲ್ಲ ಭಾಗವತರು ಎಂದಾಗ ಭಾಗವತರು ಲೋಕ ಕುಟ್ಟಿ ಕೆಡಹೋದು ಕೆಡಹುವೋ ಹೂವ ಹಾಗೆ ಹೆಜ್ಜೆ ಇಡುತ್ತಾ ಯಾರೋ ಬರ್ತಿದ್ದಾರೆ ಹೆಜ್ಜೆ ಸಪ್ಪಳಕ್ಕೆ ಯಾರೋ ಬರ್ತಿದ್ದಾರೆ ನಿನಗೆ ಆ ಹೆಜ್ಜೆಯ ಶಬ್ದ ಕೇಳಿಸುತ್ತಾ ಎಂದಾಗ ಕೋಡಂಗಿ ಇಲ್ಲವೇ ನನಗೇನು ಕೇಳಿಸಲಿಲ್ಲ ಎಂದಾಗ ಭಾಗವತ ಸೈತಾನ ಬರ್ತಿದ್ದಾನಯ್ಯ ಭಾಗವತರು ಹೇಳ್ತಾರೆ ಸೈತಾನ ಬರ್ತಿದ್ದಾನೆ ಕೋಡಂಗಿ ಸೈತಾನ ಅಂದರೆ ಬಣ್ಣದ ವೇಷ ತಾನೇ ಅದನ್ನಾದರೂ ತರಿಸಿ ಮಾರೆಯರೆ ಕಣ್ತುಂಬ ನೋಡೋಣ ಅದೇನು ಕತೆಗಾರಿಕೆಯೋ ಬಡವನ್ನು ತೆಗಳ್ತೀರಾ ಶ್ರೀಮಂತನ ಹೊಗಳ್ತೀರಾ ಬಡವ ಬಂದರೆ ದುಃಖದ ರಾಗ ತೆಗಿತೀರಾ ರಾಜ ಬಂದರೆ ಆನಂದದ ರಾಗ ಬಿಚ್ಚುತ್ತೀರಾ ಹಳ್ಳಿ ಅಂದರೆ ಲಪೋ ಲಪೋ ಅಂತೀರಾ ಸಿಟಿ ಅಂದರೆ ಹಾ ಹಾ ಅಂತೀರಾ ಕೊನೆಗೆ ಹೇಳ್ತಾನೆ ಶೈತಾನ ಅಂದರೆ ಅದೇ ಬಣ್ಣದ ವೇಷ ತಾನೇ ಬಣ್ಣವನ್ನು ಹಚ್ಚಿಕೊಂಡ ವೇಷ ಧರಿತಾನೆ ಅದನ್ನಾದರೂ ತರಿಸಿ ಮರೆಯ ಅವ್ರನ್ನಾದರೂ ಕರೆಸಿ ಮರೆಯ ಕಣ್ದು ನೋಡ್ಕೊಳ್ಳೋಣ ಅದೇನು ಕತೆಗಾರಿ ಮಾಡ್ತಿದ್ದೀರೋ ನಿಮಗೆ ತಿಳಿಯೋದು ಬಡವನ ಕೀಳಾಗಿ ನೋಡ್ತೀರೋ ಶ್ರೀಮಂತನನ್ನು ಹೊಗಳ್ತೀರಾ ನಿಮ್ಮ ಕಥೆಯಲ್ಲಿ ಬಡವ ಬಂದರೆ ನೀವು ದುಃಖದ ರಾಗ ತೆಗಿತೀರಾ ರಾಜ ಬಂದರೆ ಆನಂದದ ರಾಗ ಹೇಳ್ತೀರಾ ಹಳ್ಳಿ ಅಂದರೆ ಬಾಯ್ ಬಾಯ್ ಪಡ್ಕೊತೀರಾ ಸಿಟಿ ಅಂದರೆ ಹಾ ಹಾ ಅಂತೀರಾ ಭಾಗವತ ನನಗೆ ಎಲ್ಲರೂ ಅಷ್ಟೇ ಕಣಪ್ಪ ಯಾಕೆಂದರೆ ನಾನು ಕಥೆಗಾರ ನನಗೆ ಎಲ್ಲರೂ ಒಂದೇ ಕಣಪ್ಪ ಯಾಕೆಂದರೆ ನಾನು ಒಬ್ಬ ಕಥೆಗಾರ ಅಂದಾಗ ಕೊಡಂಗಿ ನಿಮ್ಮ ಕತೆ ನಿಮಗೆ ಗೊತ್ತಿಲ್ಲದೆ ಎಷ್ಟೆಷ್ಟೋ ಬದಲಾವಣೆ ಆಗ್ತಿವೆ ಗೊತ್ತಾ ಬೋಳೆ ಶಂಕರ ಬೇಕುಫಗಿದ್ದಾನೆ ಅಣ್ಣಂದಿರು ಕೊಡಂಗಿ ಹೇಳ್ತಾನೆ ನಿಮ್ಮ ಕತೆ ನಿಮಗೇ ಗೊತ್ತಿಲ್ಲದೆ ಏನೇನೋ ಬದಲಾವಣೆಗಳಾಗ್ತಾ ಇದೆ ಬೋಳೆ ಶಂಕರ ಬೇಕುಫನಾಗಿದ್ದಾನೆ ಅವರ ಅಣ್ಣಂದಿರು ಮಹಾರಾಜರಾಗಿದ್ದಾರೆ ಕಥೆಗಾರ ಕತೆ ಮರ್ತಿದ್ದಾನೆ ರಾಜಕುಮಾರಿ ಸಾಮಾನ್ಯನ ಮದುವೆ ಆಗಿದ್ದಾಳೆ ರಾಜ ನಂತರ ಅವರ ಅಣ್ಣಂದಿರು ಮಹಾರಾಜರಾಗಿದ್ದಾರೆ ಕಥೆಗಾರ ಕಥೆಯನ್ನೇ ನೀವು ಕಥೆಯನ್ನೇ ಮರ್ತಿದ್ದೀರಾ ರಾಜಕುಮಾರಿಯು ಸಾಮಾನ್ಯ ಜನರನ್ನು ಮದುವೆ ಆಗಿದ್ದಾಳೆ ರಾಜ ಇಲ್ಲಿ ಕೂಲಿ ಮಾಡುತ್ತಿದ್ದಾನೆ ಎಂದು ಹೇಳಿದಾಗ ಭಾಗವತ ಪರವಾಗಿಲ್ಲ ನಿನಗೂ ವಿಷಯ ಗೊತ್ತಾಗಿದೆ ಮುಂದಿನ ಕತೆ ಇನ್ನೂ ಮೇಲೆ ನೀನೇ ಹೇಳಬಹುದು ಭಾಗವತ ಹೇಳ್ತಾರೆ ಓ ಪರವಾಗಿಲ್ಲವೇ ಹಾಗಾದರೆ ನಿನಗೂ ಕತೆ ತಿಳಿದು ಬಂದಿದೆ ಮುಂದಿನ ಕಥೆಯನ್ನು ಮುಂದೆ ನೀನು ಮುಂದವರು ವಹಿಸ್ಕೊಂಡು ಹೋಗಬಹುದು ಎಂದಾಗ ಕೊಡಂಗಿ ಹೇಳೋ ಆಗಿದ್ದರೆ ಇಲ್ಲಿ ತನಕ ಹೇಳುತ್ತಿದ್ದೆ ಈಗ ಸೈತಾನ ಬರ್ತಿದ್ದಾನೆ ಅಂದಿರಲ್ಲ ಇನ್ನು ಮೇಲೆ ಸಾಧ್ಯವಿಲ್ಲ ಸ್ವಾಮಿ ಸೈತಾನನ್ನು ನಂಬೋದು ಕಷ್ಟ ಯಾಕೆಂದರೆ ಯಾವ ಕಥೆಯಲ್ಲೂ ಅವನು ನನ್ನ ಮಾತು ಕೇಳಿಲ್ಲ ಕೊಡಂಗಿ ಹೇಳ್ತಾನೆ ಹೇಳೋ ಆಗಿದ್ದರೆ ನಾನು ಇಲ್ಲಿವರೆಗೂ ಕತೆ ಹೇಳ್ತಿದ್ದೆ ಈಗ ಸೈತಾನ ಬರ್ತಿದ್ದಾನೆ ನೀವು ಅಂತಿದ್ದೀರಲ್ಲ ಇನ್ಮೇಲೆ ಹೇಳುವುದು ಸಾಧ್ಯವಿಲ್ಲ ನಾನು ಕತೆ ಮುಂದುವರಿಸೋದು ಸಾಧ್ಯವಿಲ್ಲ ಸ್ವಾಮಿ ನಾನು ಹೇಳುವುದು ಸೈತಾನನ್ನು ನಂಬೋದು ನಾನು ತುಂಬ ಕಷ್ಟ ಯಾಕೆಂದರೆ ಯಾವ ಕಥೆಯಲ್ಲೂ ಅವನು ಶ್ರೀ ಬೋಳೆ ಕೋಡಂಗಿಯ ಮಾತು ಕೇಳುವುದಿಲ್ಲ ಭಾಗವತ ಕೇಳದಿದ್ದರೆ ರಂಗದ ಮೇಲೆ ಕರೆತಂದು ತಾತಯ್ಯ ಹಾಡಿ ಎರಡು ಗಂಟೆ ಕುಣಿಸುತ್ತಾನೆ ದಾರಿಗೆ ಬರ್ತಾನೆ
ಭಾಗವತರು ಹೇಳ್ತಾರೆ, ನಿನಗೆ ಮಾತು ಕೇಳ್ತಿದ್ದಾರೆ, ಅವನು ರಂಗದ ಮೇಲೆ ಬಂದು ಅವನ ಕರೆತಂದು ಹಾಡಿಗೆ ಕುಣಿಸು 2 ಗಂಟೆವರೆಗೂ, ನಂತರ ನಿನ್ನ ಮಾತು ಕೇಳ್ತಾನೆ ಅಂದಾಗ ಕೊಡಂಗಿ. ರಾಕ್ಷಸರ ಸಹವಾಸ ಬ್ಯಾಡಿ ಭಾಗವತರೆ, 2:10 ಗಂಟೆ ಕುಣಿಸಿದರೆ ಮತ್ತೆ ಏರಿ ಬರ್ತಾರೆ. ಅಕ್ಕ ಬಣ್ಣದ ವೇಷ ಆರ್ಭಟ ಮಾಡ್ತಾ ಇದ್ದೆ, ಗಂಟಲು ಹರಿಯೋ ಹಾಗೆ ಹಾಡಿ ಮತ್ತೆ ಕೊಡಂಗಿ ಹೇಳ್ತಾನೆ. ರಾಕ್ಷಸರ ಸಹವಾಸ ನಮಗೆ ಬೇಡ ಭಾಗವತರೆ. ಆರ್ಭಟ ಮಾಡ್ತಾ ಇದೆ, ಗಂಟಲು ಹರಿಯೋ ಹಾಗೆ ನೀವು ಒಂದು ಹಾಡನ್ನು ಹಾಡಿ ಅಂದಾಗ ಭಾಗವತರು, ಬಂದನು ಸೈತಾನ ಬಂದನು, ಸರ್ವ ಕೆಡುಕಿನ ಒಡೆಯ ಬಂದನು, ತನ್ನ ಚಿನ್ನದ ಹಲ್ಲು ಸಿಡಿ ಒಂತವ ಗಡಿಸಿ ನಗುತ್ತಾ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಬತ್ತಿಸುತ್ತಲ್ಲಿ ಜೀವರಸಗಳು ಕತ್ತಲೆಯ ನಿಜ ಜನಕ ಬಂದನು, ಬೆಳಕನ್ನೋಡಿಸುತ್ತಾ ಕುಣಿಯುತ್ತಾ ಸೈತಾನ ಬರುವನು. ಅಯ್ಯ ಬಂದಂಥವರು ತಾವು ದಾರು ಸೈತಾನ, ಈ ಭಾಗವತರು ಹಾಡು ಹೇಳುತ್ತಾ ಹೇಳುತ್ತಾ ಸೈತಾನ ಬರುತ್ತಾನೆ. ಸೈತಾನ ಅಲ್ಲಿಗೆ ಬಂದು ಅಯ್ಯ ಪೂರ್ವಿಯಲ್ಲಿ ಸರ್ವರಿಗೆ ಬಲು ಗರ್ವ ಕೊಟ್ಟು ಅವರಿಗೆ ದುರ್ವಸನ ವಂಟಿಸಿ ನಿರ್ವಂಶ ಮಾಡುತ್ತಾ ಸೃಷ್ಟಿಯ ಹಾಳು ಮಾಡಿ ತುಷ್ಟಿಯ ಪಡುವಂಥ ಸುಳ್ಳಿಗೆ ಹಳವ ಸತ್ಯಕ್ಕೆ ಹೊಸಬನಾಗಿರುವಂತಹ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸುವ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಅದ್ಭುತ ಅವರ ನಾಶವನ್ನೇ ಜೀವನಾಧಾರ ಮಾಡಿಕೊಂಡಿರುವಂಥ ಧೀಮಂತ ಯಾರೆಂದರೆ ಬಲ್ಲಿರ. ಸೈತಾನ ಬಂದು ನಮ್ಮ ಕಥೆಯನ್ನು ಹೇಳ್ತಿರೋ ಭಾಗವತರಿಗೆ ಹೇಳ್ತಾನೆ, ಅಯ್ಯ ಎಲ್ಲರನ್ನೂ ಎಲ್ಲ ಲೋಕದಲ್ಲಿ ಇರುವ ಶೈತಾನನನ್ನು ಸೃಷ್ಟಿಯನ್ನು ಆಳುತ್ತಿರುವನು ಮತ್ತು ಸುಳ್ಳಿಗೆ ನಾನು ತುಂಬ ಹಳೆಯವನು, ಸತ್ಯಕ್ಕೆ ಇನ್ನೂ ಹೊಸದಾಗಿ ನಾನು ಸತ್ಯವನ್ನು ಹೇಳುತ್ತೇನೆ. ಬಗೆ ಬಗೆಯ ಭ್ರಮೆಗಳನ್ನು ನಾನು ಜನರಲ್ಲಿ ಸೃಷ್ಟಿಸಿ ಅವರನ್ನು ಸುಳ್ಳುಗಳ ಸಾಗರದಲ್ಲಿ ನಾನು ಮಾನವರನ್ನು ನಾನು ಅವರನ್ನು ನಾಶ ಮಾಡುತ್ತೇನೆ. ಆ ಸಾಗರದಲ್ಲಿ ನಾನು ಯಾರೆಂದು ನಿಮಗೆ ತಿಳಿದೆ ಎಂದಾಗ ಸಹಿತ ನರಕಗಳಿಗೆ ಅಧಿಪತಿಯಾಗಿರುವ ಶೈತಾನ ಮಹಾರಾಜರೇ ತಾನೇ ನೀವು ಎಂದಾಗ ಶೈತಾನ ಅವರೇ ನಾವೆಂದು ಭಾವಿಸೈ ಭಾಗವತ ನೀನಾಗೈ ನನ್ನ ತುತ್ತೂರಿಯ ಸದ್ದು. ಅವರೇ ನಾನೆಂದು ಭಾವಿಸ ಭಾಗವತ ನೀನು ಈಗ ನನ್ನ ಮಾತನ್ನು ಕೇಳು. ಭಾಗವತ ಬಂದಂಥ ಕಾರಣ ಭಾಗವತರು ಕೇಳ್ತಾರೆ, ನೀವಿಲ್ಲಿಗೆ ಏಕೆ ಬಂದಿದ್ದೀರೋ ಶೈತಾನ ಎಂದಾಗ ಸೈತಾನ ಅಯ್ಯ ಭಾಗವತ ಶಿವಪುರದಲ್ಲಿರುವಂಥ ಬೆಪ್ಪತಕ್ಕಡಿ ಭೋಳೆಶಂಕರ ಮತ್ತು ಅವನ ಸೋದರರ ಮಧ್ಯೆ ವಿರಸವ ತಂದು ಛಲದಿಂದ ಕಲಹ ಮಾಡಿ ಪರಸ್ಪರ ಒಗ್ಗಡಿಸಿ ಅವಮಾನಿಸಿ ಕಿವಿ ಮೂಗು ಕಣ್ಣು ಹಲ್ಲುಗಳು ಕಿತ್ತು ಆತ್ಮಗಳ ಕೊಳೆಯಾಗಿಸಿ ಸಾಯಿಸುವಳೆಂದು 3 ಪಿಶಾಚಿಗಳ ಆಜ್ಞೆ ನೀಡಿ ಕಳುಹಿಸಲಾಗಿ ಅವರಿಂದ ಏನೊಂದು ಸುದ್ದಿ ಬಾರದೆ ಹುಸಿ ಹೋದ ಬಾಣದ ಹಾಗೆ ಅವರ ವಿಚಾರವೇ ಗೊತ್ತಾಗದಾಗಿ ಖುದ್ದಾಗಿ ವಿಚಾರ ತಿಳಿದಿದ ಬಾರೋಣ ಎಂದು ಇಲ್ಲಿಗೆ ಬಂದೇವಯ್ಯ ಭಾಗವತ ನಿನ್ನ ಮಾತು ಮಜಬೂತ. ಸೈತಾನ ಹೇಳ್ತಾನೆ, ಅಯ್ಯ ಭಾಗವತ ಶಿವಪುರದಲ್ಲಿರುವ ಬೆಪ್ಪತಕ್ಕಡಿ ಕೋಳೆಶಂಕರ ಮತ್ತು ಅವನ ಸಹೋದರರ ಮಧ್ಯೆ ವೀರಸವನ್ನು ತಂದು ಅವರನ್ನು ಪರಸ್ಪರ ಜಗಳವಾಡುವಂತೆ ಮಾಡಿ ಅವರನ್ನು ಅವಮಾನಿಸಿ ಕಿವಿ ಮೂಗು ಕಣ್ಣುಗಳು ಹಲ್ಲುಗಳು ಅವರು ಕಿತ್ತು ಆತ್ಮವನ್ನು ತರಲು 3 ಪಿಶಾಚಿಗಳನ್ನು ಕಳಿಸಿದ್ದೇನೆ. ಆದರೆ ಅವರಿಂದ ಇಲ್ಲಿವರೆಗೂ ಯಾವುದೇ ಸುದ್ದಿಯೂ ಬಂದಿಲ್ಲ. ಆದ್ದರಿಂದ ನಾನೇ ವಿಚಾರಿಸಿ ಹೋಗಲು ಬಂದಿದ್ದೇನೆ ಎಂದಾಗ ಭಾಗವತ ವಿಚಾರ ತಿಳಿಯಿತಾ ಭಾಗವತರಿಗೆ ಕೇಳ್ತಾರೆ. ನಿಮಗೆ ಸೈತಾನ ನಿಮಗೆ ವಿಚಾರವೇ ತಿಳಿಯುತ್ತೆ ಸೈತಾನ ಅದೆ ಸೈತಾನ ತಿಳಿಯಿತು. 3 ಪಿಶಾಚಿಗಳು ಬೆಪ್ಪತಕ್ಕಡಿಗೆ ಸೋತು ಕೈಯಲ್ಲಿದ್ದ ಸಲ ತಿರುಗಿ ಹೊಸ ಹೊಸ ವಾಯುಮಂಡಲಗಳು ಬೀಸಿ ಕೆಳಗಿನದ್ದು ಮ್ಯಾಲೆ ಮ್ಯಾಲಿನದ್ದು ಕೆಳಗಾಗಿ ಅರಸು ಹಾಳಾಗಿ ಆಳು ಅರಸಾಗಿ ಮರೆಯುತ್ತಿದ್ದಾರೆ. ಬೆಪ್ಪತಕ್ಕಡಿ ಅಣ್ಣಂದಿರು ರಾಜರಾಗಿದ್ದಾರೆಂದರೆ ಈ ಕಡೆ ಈ ಬೆಪ್ಪತಕ್ಕಡಿ ಅವನ ಸುದೈವಕ್ಕೆ ಬೆಂಕಿ ಬೀಳಲಿ
ಕಿರೀಟವಿಲ್ಲದೆ ರಾಜನಾಗಿದ್ದಾನೆ. ಬೇಕುಫ ಇವ 28 ನರಕಗಳ ದೊರೆಯಾದ ನನಗೆ ಈ ಬೆಪ್ಪತ್ತು ಕಡೆ ಬೋಡಶಂಕರ ಜೀರ್ಣವಾಗುತ್ತಿಲ್ಲವಲ್ಲ. ಚೈತಾನರು ಹೇಳ್ತಾರೆ, ನನಗೆ ಎಲ್ಲ ವಿಷಯವೂ ಈಗ ತಿಳಿಯಿತು. 3 ಪಿಶಾಚಿಗಳನ್ನು ಬೆಪ್ಪತ್ತ ಕಡೆ ಸೋಲಿಸಿ ಅವರು ತಮ್ಮ ಬಳಿಯಿದ್ದ ಕೈಯಲ್ಲಿದ್ದ ವರಗಳನ್ನು ಅವರು ಆಟಿಕೆಗಳಂತೆ ಬಳಸಿಕೊಂಡು ಕಳೆದುಕೊಂಡಿದ್ದಾರೆ. ಈ ಮಧ್ಯೆ ಇದರ ನಡುವೆ ನಾನು ಭೂಲೋಕಕ್ಕೆ ಬೇಕಾದಷ್ಟು ಸಲ ತಿರುಗಿ ಬಂದಿದ್ದೇನೆ. ಹೊಸ ಹೊಸ ವಾಯುಮಂಡಲಗಳನ್ನೂ ಇದೆ. ಕೆಳಗಿನದು ಮೇಲಾಗಿದೆ, ಮೇಲಿನದು ಕೆಳಗಾಗಿದೆ ಎಂದು ತಿಳಿದು ಅದು ಸಹ ಹಾಳಾಗಿದ್ದಾನೆ, ಹಾಡು ಅರಸನಾಗಿದ್ದಾನೆ. ಬೆಪ್ಪತಕ್ಕಡಿಯ ಅಣ್ಣಂದಿರು ರಾಜನಾಗಿದ್ದಾರೆ, ಆದರೆ ಈ ಬೆಪ್ಪತಕ್ಕಡಿಯು ಅವನ ಅಣ್ಣನಂತೆ ರಾಜನಾಗಿಲ್ಲ, ಆದರೆ ಕಿರೀಟವಿಲ್ಲದೆ ರಾಜನಾಗಿದ್ದಾನೆ ಈ ಬೆಪ್ಪತಕ್ಕಡಿ. ಇಂಥ ಬೇವುಕೂಫನನ್ನು 28 ನರಕಗಳ ದೊರೆಯು ಈ ಭೋಳೆಶಂಕರನ್ನು ಇನ್ನೂ ಸೋತಿಲ್ಲವೆಂದು ಅವರಿಗೆ ಕೇಳಲಾಗುತ್ತಿಲ್ಲ. ಕೊಡಂಗಿ, ನನ್ನ ಹತ್ತಿರ ಜಾಪಾಳ ಮಾತ್ರೆ ಇದೆ, ಬೇಕಾ? ಕೊಡಂಗಿ ಹೇಳ್ತಾರೆ, ನನ್ನ ಹತ್ತಿರ ಜಾಪಾಳ ಮಾತ್ರೆ ಇದೆ, ನಿಮಗೇನಾದರೂ ಬೇಕಾ? ಸೈತಾನ, ಈ ಭೋಳೆಶಂಕರನನ್ನು ಹಾಳು ಮಾಡಲೇಬೇಕಲ್ಲ, ಏನು ಮಾಡಲಿ? ಸೈತಾನ ಕೇಳ್ತಾನೆ, ಈ ಭೋಳೆಶಂಕರನನ್ನು ಹೇಗಾದರೂ ಹಾಳು ಮಾಡಬೇಕಲ್ಲ, ಏನು ಮಾಡಿ ನಾನು ಅಂತ. ಕೊಡಂಗಿ, ಒಬ್ಬೆ ಹೊಡಿ ಎಂದು ಹೇಳ್ತಾನೆ ಸೈತಾನ. ಇದು ಕಣ್ಣಿರುವಂತೆ ಆಡುತ್ತಿರುವ ವ್ಯಕ್ತಿ ನಮ್ಮ ಭೋಳೆಶಂಕರ. ಕೊಡಂಗಿ, ಹಿಂಗಪ್ಪ ದಾರಿಗೆ. ಹಾಂ, ಹಿಂಗೆ ಹೇಳು ನೀನು ಎಂದಾಗ ಸೈತಾನ, ಬೆಪ್ಪತ್ತಕ್ಕಡೆ ಅಣ್ಣಂದಿರಿಬ್ಬರಿಗೂ ದುರಾಸೆಯ ಕಾಯಿಲೆ ಹಚ್ಚಿ ಅವರು ಆತ್ಮ ನಾಶ ಮಾಡಿಕೊಳ್ಳೋ ಹಾಗೆ ಮಾಡಿದ್ದೇನೆ. ಹಿರಿಯವನು ಸರದಾರ ಸೋಮಣ್ಣ ಕಿರೀಟಗಳನ್ನು ಕೂಡಿರುವ ಹವ್ಯಾಸವನ್ನು ಆಗಲೇ ಅನೇಕ ರಾಜರನ್ನು ಸೋಲಿಸಿ ಅವರ ಕಿರೀಟಗಳನ್ನು ಸೇತನ ಹೇಳ್ತಾನೆ, ಬೆಪ್ಪತ್ತ ಕಡೆ ಅಣ್ಣಂದಿಬ್ಬರನ್ನು ದುರಾಸೆಗೆ ನಾನು ತಳ್ಳಿದ್ದೇನೆ, ಅವರು ಆತ್ಮನಾಶ ಮಾಡಿಕೊಳ್ಳುತ್ತಾರೆ. ಹಿರಿಯ ಸರದಾರ ಸೋಮಣ್ಣ ಕಿರೀಟಗಳನ್ನು ಕೂಡಿಡುವ ಹವ್ಯಾಸವನ್ನು ಮಾಡಿಸಿದ್ದೇನೆ, ಅವನು ರಾಜರನ್ನು ಸೋಲಿಸಿ ಕಿರೀಟಗಳನ್ನು ಕೂಡಿಡುತ್ತಿದ್ದಾನೆ ಎಂದು ಹೇಳಿದ ನಂತರ ಹಿರಿಯನಾದ ನಂತರ ಅವನು ಆ ರಾಜರಿಂದ ಕಿರೀಟಗಳನ್ನು ಸಂಗ್ರಹಿಸಿದರೂ ಅವನಿಗೆ ತೃಪ್ತಿ ಇಲ್ಲ. ನರಕದ ಆಣೆ ಮಾಡಿ ಹೇಳುತ್ತೇನೆ, ಅವನು ಅವನ ಇಂದ್ರನ ಕಿರೀಟ ಸಿಕ್ಕುವ ತನಕ ಸುಮ್ಮನಿರೋ ಪೈಕಿ ಅಲ್ಲ, ಅವನಾಗಲೇ ದೇವರ ಹಾಗೆ ನಿಲ್ಲುವುದಕ್ಕೆ ಕಲಿಯುತ್ತಿದ್ದ. ನಾನು ಅವನಿಗೆ ಬುದ್ಧಿ ಹೇಳಿ ದೇವರ ಹಾಗಲ್ಲ ಸ್ವಾಮಿ, ದೇವರು ಹೆದರಿ ನಡುಗಬೇಕು ಅಂತ ಸೈತಾನ ಶೈಲಿಯನ್ನು ಅಭ್ಯಾಸ ಮಾಡಿ ಅಂದೆ. ಅವನು ರಾಜರನ್ನು ಸೋಲಿಸಿ ಅವರ ಕಿರೀಟಗಳನ್ನು ತೆಗೆದುಕೊಳ್ಳುತ್ತಿದ್ದ. ನಂತರ ಅವನುಗಳನ್ನು ಸಂಗ್ರಹಿಸಿ ನರಕ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಸೈತಾನ ಹೇಳ್ತಿದ್ದಾನೆ. ಅವನು ಇಂದ್ರನ ಕಿರೀಟ ಸಿಗೋವರೆಗೂ ಅವನು ಸುಮ್ಮನಿರೋವನಲ್ಲ, ಅವನಾಗಲೇ ದೇವರ ಹಾಗೆ ನಿಲ್ಲುವುದನ್ನು ಕಲಿತಿದ್ದಾನೆ, ನಾನು ಅವನಿಗೆ ಕಲಿಸಿದ್ದೇನೆ ದೇವರ ಹಾಗೆ ಅಲ್ಲ ಸೈತಾನನ ಶೈಲಿಯಲ್ಲಿ ಅಭ್ಯಾಸ ಮಾಡಿ ಎಂದು ಅವನಿಗೆ ಕಲಿಸಿದ್ದೇನೆ. ಬರಲಿ ಅಯ್ಯ ಭಾಗವತರೇ, ನಮ್ಮ ಸರದಾರ ಸೋಮಣ್ಣನ ಕರೆದುಕೊಂಡು ಬನ್ನಿ ಅಂದಾಗ ಸೈತಾನ ಭಾಗವತನಿಗೆ, ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡಂತೆ ಅವನ ಕಣ್ಣಿಗೆ ನಾನೀಗ ಅವನ ಸೇನಾಪತಿಯಂತೆ ಕಾಣಬಲ್ಲೆ. ನಿಮಗೆ ನನ್ನ ನಿಜ ರೂಪ ಗೊತ್ತಿದೆ, ನಾನು ಸೈತಾನವೆಂದು, ಆದರೆ ನಾನು ಅವನ ಕಣ್ಣಿಗೆ ಸೇನಾಪತಿ ಅವನಿಗೆ ಎಂದು ಹೇಳುತ್ತಾರೆ ಸೈತಾನ. ಸೋಮಣ್ಣ, ಅಯ್ಯ ಸೇನಾಪತಿ, ನನ್ನ ಪರಾಕ್ರಮದಿಂದ ಅಟಳವಿತರ ಪಾತಾಳ ರಸಾತಳದ ಅನೇಕ ರಾಜರನ್ನು ಮಣ್ಣು ಮುಕ್ಕಿಸಿ ಅವರ ಕಿರೀಟಗಳನ್ನು ಕಸಿದುಕೊಂಡು ಸಾಮಂತರನಾಗಿ ಮಾಡಿದ್ದೇನೆ. ಇನ್ನೂ ಅನೇಕ ರಾಜರ ಕಿರೀಟಗಳನ್ನು ಇಲ್ಲ ತಮ್ಮ ತಲೆಯನ್ನು ನನಗೆ ಬಾಗಿಸದೆ ಮೇಲೆತ್ತುಕೊಂಡು ಹಾಗೆಯೇ ಇದ್ದಾರೆ. ಅವರು ನನಗೆ ತಲೆಬಾಗುವಂತೆ ಮಾಡುವ ಉಪಾಯವೇನಾದರೂ ಇದ್ದರೆ ಹೇಳಯ್ಯ ಸೇನಾಪತಿ.
ಸೋಮಣ್ಣ ಹೇಳ್ತಾನೆ, ಅಯ್ಯ ಸೇನಾಪತಿ, ನಾನು ನನ್ನ ಪ್ರಕಾರ ನಾನು ಆತಾಡಿದ್ರ ಪಾತಾಳದ ಅನೇಕ ರಾಜ್ಯರನ್ನು ಮಣ್ಣು ಮುಕ್ಕಿಸಿ ಅವರ ಕಿರೀಟಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಇನ್ನೂ ಅನೇಕ ರಾಜ್ಯರ ಕಿರೀಟಗಳು ತಮ್ಮ ತಲೆ ಬಾಗದೆ ಅವರು ನನಗೆ ಅರ್ಪಿಸಿದ್ದಾರೆ. ಆದರೆ ಅವರ ತಲೆಯನ್ನು ಬಾಗಿಸುವ ಉಪಾಯವನ್ನೇ ಆದರೂ ಹೇಳು ಅಂದಾಗ ಸೈತಾನ, ಪ್ರಭು ಅನೇಕ ರಾಜರು ರತ್ನ ಖಚಿತವಾದ ಕಿರೀಟಗಳನ್ನು ಧರಿಸಿಕೊಂಡು ನಿಮ್ಮಿಂದ ಸ್ವತಂತ್ರರಾಗಿ ಬದುಕುತ್ತಿರು. ರಾಜನಾಗಿದ್ದಾನೆ. ಈಗಿರುವಲ್ಲಿ ತಾವು ಇವರ ಮೇಲೆ ದಾಳಿ ಮಾಡಿ ಕಿರೀಟ ಕಸಿಯಬೇಕಾದರೆ ಸೊರಗಿರುವ ನಮ್ಮ ಸೈನ್ಯ 10 ಪಟ್ಟು ಹೆಚ್ಚಾಗಬೇಕು. ಪಿಶಾಚಿಗಳನ್ನು ನವೀಕರಿಸಬೇಕು. ಏಕಕಾಲಕ್ಕೆ 100 ಗುಂಡು ಹಾರಿಸಬಲ್ಲ ಬಂದೂಕುಗಳನ್ನು ಬರೀ ರಾಜಧಾನಿ ಮಾತ್ರವಲ್ಲ ಇಡೀ ರಾಜ್ಯವನ್ನೇ ಮೀದಿನಿಂದ ಸಿಡಿದು ಅರೆ ಕ್ಷಣದಲ್ಲಿ ಧ್ವಂಸ ಮಾಡಬಲ್ಲ ಬಾಂಬುಗಳನ್ನು ಆಕಾಶದಲ್ಲಿ ಇಟ್ಟುಕೊಂಡು ಕಾವಲು ಕಾಯುವ ಸಿಡಿದಲೆಗಳು ಮಾಡಬೇಕು. ಸೈತಾನ ಹೇಳ್ತಾನೆ, ಪ್ರಭು ನೀವು ಅನೇಕ ರಾಜರ ರತ್ನ ಖಚಿತವನ್ನು ಕಿರೀಟಗಳನ್ನು ಧರಿಸಿಕೊಂಡು ನಿಮ್ಮಿಂದ ಅವರು ಸ್ವತಂತ್ರವಾಗಿ ಬದುಕುತ್ತಿದ್ದಾರೆ. ನೀವು ಈ ತನಕ ಶೂದ್ರವೆಂದು ತಿಳಿದಿದ್ದ ನಿಮ್ಮ ಸೋದರ ಬೆಪ್ಪತ್ತಕ್ಕೆ ಗೋಳಶಂಕರ ಕೂಡ ರಾಜನಾಗಿದ್ದಾನೆ. ಹೀಗಾಗಿ ತಾವು ಇವರ ಮೇಲೆ ದಾಳಿ ಮಾಡಿ ಕಿರೀಟವನ್ನು ತಗೊಳ್ಬೇಕಾದರೆ ನಿಮಗೆ ಸೈನ್ಯ 10 ಪಟ್ಟು ಶಕ್ತಿಶಾಲಿ ಆಗಬೇಕು ಮತ್ತು ಪಿಶಾಚಿಗಳನ್ನು ನವೀಕರಿಸಬೇಕು. ಏಕಕಾಲದಲ್ಲಿ 100 ಗುಂಡುಗಳನ್ನು ಹಾರಿಸಬೇಕು. ಆ ಥರ ಬಂದೂಕು ಭಾರಿ ರಾಜಧಾನಿಯಲ್ಲಿ ಮಾತ್ರವಲ್ಲ ಬರೀ ರಾಜಧಾನಿ ಮಾತ್ರವಲ್ಲ ರಾಜ್ಯವನ್ನೇ ಮೇಲಿನಿಂದ ಸಿಡಿದು ಅರೆ ಕ್ಷಣದಲ್ಲಿ ಧ್ವಂಸ ಮಾಡುವ ಬಾಂಬುಗಳು ಬೇಕು ಎಂದು ಸೈತಾನ ಹೇಳ್ತೀನಿ. ಸರದಾರ, 10 ಪಟ್ಟು ಸೈನ್ಯ ಎಲ್ಲಿಂದ ತರೋದು? ಸೈನ್ಯ 10 ಪಟ್ಟು ಸೈನ್ಯ ಎಲ್ಲಿಂದ ತರಲಪ್ಪ ಸರದಾರ ಅಂತ ಕೇಳಿದಾಗ ಸೈತಾನ ಹೇಳ್ತಾನೆ, ತಾವು ತಮ್ಮ ಸಾಹುಕಾರ ತಮ್ಮನೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಅನುಕೂಲ. ನಿಮಗೆ ಸೈನ್ಯ ಬೇಕು, ಅದನ್ನು ನಿಭಾಯಿಸಲು ತಮ್ಮನಿಂದ ಹಣವೂ ಬೇಕು. ಎರಡನ್ನೂ ಮಾಡಿಕೊಡೋಣ ಭೋಳೆಶಂಕರ. ಕೊಡೋನು ಭೋಳೆಶಂಕರ ಒಳ್ಳೆ ಮಾತುಗಳಲ್ಲಿ ಮಾಡಿಕೊಟ್ಟರೆ ಸರಿ. ಸೈತಾನ ಹೇಳ್ತಾನೆ, ತಾವು ತಮ್ಮ ಸಾಹುಕಾರ ತಮ್ಮನೊಂದಿಗೆ ಒಪ್ಪಂದ ನಿಮಗೆ ಸೈನ್ಯ ಬೇಕು, ಅವನಿಗೆ ನಿಭಾಯಿಸಲು ನಿಮಗೆ ಹಣವೂ ಬೇಕು. ಅವನಿಗೆ ಎರಡನ್ನೂ ಮಾಡಿಕೊಡೋನು ಭೋಳೆಶಂಕರ ಒಳ್ಳೆ ಮಾತಲ್ಲಿ ಮಾಡಿಕೊಟ್ಟರೆ ಅವ ಬದುಕುಳಿತಾನೆ ಎಂದು, ಇಲ್ಲದಿದ್ದರೆ ಅವನ ರಾಜ್ಯವನ್ನು ನಿಮ್ಮದಕ್ಕೆ ಸೇರಿಸಿಕೊಂಡರೆ ತಾನೇ ದಾರಿಗೆ ಬರುತ್ತಾನೆ, ಇಲ್ಲವೆಂದರೆ ನೀವು ಅವನ ರಾಜ್ಯವನ್ನು ಸೇರಿಸಿಕೊಂಡರೆ ಅವನೇ ದಾರಿಗೆ ಬರುತ್ತಾನೆ ಎಂದು ಸೈತಾನ ಹೇಳಿದಾಗ ಸರದಾರ, ನಿಜ, ಭೋಳೆಶಂಕರನ ದಡ್ಡತನವನ್ನು ಸೈನ್ಯವಾಗಿ ಮಾರ್ಪಡಿಸಬಹುದು. ಕೂಡಲೇ ನನ್ನ ಸಾಹುಕಾರ ತಮ್ಮನೊಂದಿಗೆ ಭೇಟಿ ಏರ್ಪಡಿಸಿ. ನೀನು ಹೇಳ್ತಿರೋದು ನಿಜ ಸೈತಾನ, ಭೋಳೆಶಂಕರನೊಡಿಗೆ ಅವನಿಗೆ ಮಂತ್ರಿ, ನೀನು ಹೇಳ್ತಿರೋ ನಿಜವೂ ಮಂತ್ರಿ. ಭೋಳೆಶಂಕರ ದೊಡ್ಡತನವನ್ನು ಸೈನ್ಯವಾಗಿ ಮಾರ್ಪಡಿಸಬಹುದು. ಕೂಡಲೇ ನಮಗೆ ನನ್ನ ಸಾಹುಕಾರ ತಮ್ಮನೊಂದಿಗೆ ನಮ್ಮನ್ನು ಭೇಟಿ ಏರ್ಪಡಿಸಿ. ಸೈತಾನ, ಆಗಲಿ ಪ್ರಭು, ಅಲ್ಲಿ ತನಕ ತಾವು ವಿಶ್ರಾಂತಿ ತಗೊಳ್ಳಿ. ಆಯಿತು ಪ್ರಭು, ಅಲ್ಲಿ ತನಕ ತಾವು ವಿಶ್ರಾಂತಿ ತಗೊಳ್ಳಿ. ನೋಡಿದಿರ ಭಾಗವತರೆ, ಈಗ ಭಾಗವತರ ಜೊತೆ ಇರುತ್ತಾರೆ ಸೈತಾನ. ನೋಡಿದಿರ ಭಾಗವತರೆ, ಭಾಗವತ ನಿಮ್ಮ ಮಹಿಮೆ ಅಗಾಧವಾದದ್ದು ಸ್ವಾಮಿ, ನಿಮ್ಮ ಮಹಿಮೆ ತುಂಬ ದೊಡ್ಡದು ಸ್ವಾಮಿ. ನನಗೆ ಸೈತಾನ, ಇನ್ನೊಬ್ಬನಿದ್ದಾನಲ್ಲ ಅವನನ್ನು ಕರೆಯಿರಿ, ಇನ್ನೊಬ್ಬನಿದ್ದಾನಲ್ಲ ಅವನನ್ನು ಕರೆಯಿರಿ ಎಂದಾಗ ಭಾಗವತ ನಂತರ ಸಾಹುಕಾರ ಬರೋನು. ಸಾಹುಕಾರ, ಅಯ್ಯ ಮಂತ್ರಿ, ಅಲ್ಲಿಗೆ ಸಾಹುಕಾರ ಬಂದ, ಅಯ್ಯ ಮಂತ್ರಿ ಎಂದು ಕೇಳಿದಾಗ ಸೈತಾನ, ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡ ಹಾಗೆ ಅವನಿಗೆ ನಾನೀಗ ಮಂತ್ರಿಯ ಹಾಗೆ ಕಾಣಿಸುತ್ತಿದ್ದೇನೆ. ಗೊಂದಲ ಮಾಡಿಕೋಬೇಡ, ನಿಮಗೆ ಕೂಡ ನಮಗೆ ನಿನ್ನಲ್ಲಿ ನಿಜ ರೂಪ ಗೊತ್ತು, ಆದರೆ ಇವನಿಗೂ ಕೂಡ ನಾನು ಮಂತ್ರಿಯಂತೆ ಕಾಣಿಸುತ್ತಿದ್ದೇನೆ, ಗೊಂದಲ ಮಾಡಿಕೊಳ್ಳಬೇಡಿ ಎಂದು ಕೂಡ ಭಾಗವತರಿಗೆ ಹೇಳ್ತಾನೆ. ಕೋಡಂಗಿಯು ಅಲ್ಲಿಗೆ ಬಂದಾಗ, ನಮಗೆ ಕಾಣಿಸೋದಾದರೂ ನಿನ್ನ ನಿಜ ತಾನೇ. ಕೋಡಂಗಿ ಹೇಳ್ತಾನೆ, ನಮಗೆ ಕಾಣುವುದು ನಿಜ ರೂಪ ತಾನೆ. ಸೈತಾನ ಹೇಳ್ತಾನೆ, ಪ್ರಭು ಸೈತಾನ ಸಾಹುಕಾರ, ಪ್ರಭು ಸಾಹುಕಾರ, ಅಯ್ಯ ಮಂತ್ರಿ, ನನ್ನ ತಮ್ಮ ಭೋಳೆಶಂಕರನು ರಾಜನಾಗಿ ಚರಿತ್ರೆಯ ಮುಖಕ್ಕೆ ಮಸಿ ಬೆಳೆಯುತ್ತಿದ್ದಾನಲ್ಲೀಗ. ಅವನು ರಾಜನಾಗಿನಾದಾಗಿನಿಂದ ನನ್ನ ರಾಜ್ಯದಲ್ಲಿಯ ದಡ್ಡರೆಲ್ಲ ಅವನ ರಾಜ್ಯಕ್ಕೆ ವಲಸೆ ಹೋಗುತ್ತಿದ್ದಾರೆ. ನನ್ನ ರಾಜ್ಯದಲ್ಲಿ ಎಲ್ಲ ನೋಡಿದ್ದಲ್ಲೇ ಖಾಲಿ ಮನೆಗಳಲ್ಲೇ ಕಾಣುತ್ತಿದ್ದೇವೆ. ಸಾಹುಕಾರ ಹೇಳ್ತಾನೆ, ಅಯ್ಯ ಮಂತ್ರಿ, ನನ್ನ ತಮ್ಮ ಭೋಳೆಶಂಕರ ರಾಜನಾಗಿ ಚರಿತ್ರೆಯ ಮುಖಕ್ಕೆ ಮಸಿ ಬೆಳೀತಿದ್ದಾನಪ್ಪ ಸೈತಾನಿಗೆ. ಅವನು ರಾಜನಾಗಿ
ನಾದಾಗಿದ್ದರೂ ನನ್ನ ರಾಜ್ಯದಲ್ಲಿ ಇರುವ ದಡ್ಡರೆಲ್ಲ ಅವನ ರಾಜ್ಯಕ್ಕೆ ಹೋಗುತ್ತಿದ್ದಾರೆ, ನನ್ನ ರಾಜ್ಯವು ಖಾಲಿ ಖಾಲಿಯಾಗುತ್ತಿದೆ ಎಂದಾಗ ಸೈತಾನ. ಹಾಗೆಯೇ ಬೋಳುಶಂಕರನ ರಾಜ್ಯದ ಬುದ್ಧಿಜೀವಿಗಳು ತಮ್ಮ ರಾಜ್ಯಕ್ಕೆ ವಲಸೆ ಬರುತ್ತಿದ್ದಾರಲ್ಲ ಪ್ರಭು, ಹಾಗೆ ಬೋಳುಶಂಕರನ ರಾಜ್ಯದಲ್ಲಿರುವ ಬುದ್ಧಿಯಂತರು ನಿಮ್ಮ ರಾಜ್ಯಕ್ಕೆ ಬರುತ್ತಿದ್ದಾರಲ್ಲ ಎಂದು ಸಾಹುಕಾರನಿಗೆ ಹೇಳಿದಾಗ ಸಾಹುಕಾರ, ಬುದ್ಧಿಜೀವಿಗಳಿದ್ದರಷ್ಟೇ ಬಿಟ್ಟರೆಷ್ಟು, ಅವರು ತೆರಿಗೆ ಕೊಡೋ ಜನಗಳಲ್ಲ ಮಯ್ಯ, ತೆರಿಗೆ ಕೊಡೋ ದಡ್ಡರೆಲ್ಲ ವಲಸೆ ಹೋದರೆ ನಾನೆಷ್ಟು ದಿನ ರಾಜ್ಯಭಾರ ಮಾಡಲಾದೀತು, ಭಂಡಾರವಾಗಲೇ ಖಾಲಿಯಾಗಿದೆ. ಸಾಹುಕಾರ ಹೇಳ್ತಾನೆ, ಬುದ್ಧಿಜೀವಿಗಳಿದ್ದರೆಷ್ಟು ಬಿಟ್ಟರೆಷ್ಟು, ಅವರು ತೆರಿಗೆ ಕೊಡೋ ಜನಗಳೆಲ್ಲ ಮಯ್ಯ, ಖಾಲಿಯಾಗ್ತಾ ಇದೆ ನಂದು ಅನ್ನೋದು. ಚೇತನ ಹೇಳ್ತಾನೆ, ತಾವು ಸರ್ದಾರ ಸೋಮಣ್ಣನವರೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಒಳ್ಳೆಯದು, ಅವರ ಜೊತೆ ಹೋದರೆ ಇಲ್ಲ ಅನ್ನಲಾರೆ. ತಾವು ಸರ್ದಾರ ಸೋಮಣ್ಣನ ತಮ್ಮ ಅಣ್ಣನ ಜೊತೆ ಒಪ್ಪಂದ ಮಾಡಿಕೊಂಡರೆ ಸರಿ, ಅವರ ಜೊತೆ ಹೋದರೆ ಎಲ್ಲ ಒಳ್ಳೆಯದಾಗುವುದು ಎಂದಾಗ ಸಾಹುಕಾರ, ಅದೇ ಸರಿ ಕೂಡಲೇ ಸರ್ದಾರ ಸೋಮಣ್ಣನ ಜೊತೆ ಭೇಟಿ ಏರ್ಪಡಿಸಿ, ಅದೇ ಸರಿ ಕೂಡಲೇ ಸೋಮಣ್ಣನ ಜೊತೆಗೆ ಭೇಟಿ ಏರ್ಪಡಿಸಿ ಎಂದು ಹೇಳ್ತಾನೆ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನಿಲ್ಲಿಸ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಇನ್ನೂ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ ಕೋಚಿಂಗ್ ಸೆಂಟರ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ಯೂ, ಟೇಕ್ ಕೇರ್, ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್, ನೆಕ್ಸ್ಟ್ ಬೈ ಮೈ ಡಿಯರ್ ಫ್ರೆಂಡ್ಸ್.